ಮಾತ್ರ ಬೆಂಕಿ ಬೇರೆ ಲೆವೆಲ್ ನಮ್ ಕಡೆ. ಡೀಪ್ ಅವ್ರ ಕ್ರೇಜ್ಗೆ ಅಪ್ಪ ಬ್ರೋ, ಏನು ಕ್ರೇಜ್ ಇರಲ್ವ ಅವನು. ಅದೇ ಸ್ವಲ್ಪ ಇವಾಗ ನಮ್ಗೆ ಸಖತ್ ಬೇಜಾರಾಯ್ತು ಮೊನ್ನೆ ಮೂರು ದಿವಸದಿಂದ, ಯಾಕಂದ್ರೆ ಇವಾಗ ಏನೋ ಒಂದು ಫೋಟೋ ರಿವೀಲ್ ಆಯ್ತು. ಆ ಫೋಟೋದ ಬಗ್ಗೆ ನ್ಯೂಸ್ ಅವ್ರು ಇರೋದನ್ನ ಹೇಳ್ಬೇಕೇ ಹೊರತು ಇಲ್ದೇ ಇರೋದನ್ನ ಹೇಳಂಗಿಲ್ಲ. ಭಿಕ್ಷೆ ಬೇಡ್ತಾರೆ, ಸಿಗರೇಟ್ಗೋಸ್ಕರ ಒಂದು ಕೊಡಿ ಕಾಲಕ್ಕೆ ಬೀಳ್ತೀನಿ ಅದು ಇದು. ಅಕಸ್ಮಾತ್ ನೀವು ಜೈಲ್ ಒಳಗಡೆ ಇದ್ದು ನೋಡಿದ್ದೀರಾ ಅಂದರೆ ಆ ಮಾತನ್ನ ಹೇಳಬೇಕು. ಜೈಲ್ ಒಳಗಡೆ ಇಲ್ಲ ಅಂದರೆ ಸುಮ್ಮನೆ ನಿಮ್ದು ಎಷ್ಟಿದೆ ಅಷ್ಟು ನೋಡ್ಕೋಬೇಕು. ಇವಾಗ ಇವ್ರನ್ನ ವಿಟ್ನೆಸ್ ಆಗಿ ಸೇರಿಸ್ಕೋಬೋದಲ್ಲ, ಏನೇನು ಇನ್ಫಾರ್ಮೇಷನ್ಗಳು ಬರ್ತಿದೆ ಅಂತ ಸೇರಿಸ್ಕೋಬೋದಲ್ಲ. ಆ್ಯಂಡ್ ಇನ್ನೊಬ್ರು ಹೇಳ್ತಾರೆ ದನ ಬೆಳ್ದಂ ಬೆಳ್ದವನೇ, ಏನದು ಮಾತುಗಳು ಐವನ್ ಅನ್ನೋದು, ನೀವೇನು ಪೈಲ್ವಾನಾ? ಹಾಂ, ಏನಣ್ಣ ಮಾತುಗಳದು? ನೀವು ಓದಬೇಕಾ, ಏನಿದೆ ಅದನ್ನ ಓದ್ರಿ, ನಾವು ಖುಷಿ ಪಡ್ತೀವಿ. ಯಾಕಂದರೆ ಆ ವ್ಯಕ್ತಿ ಜೈಲಲ್ಲಿದ್ದಾರೆ, ಕುಗ್ಗಿದ್ದಾರೆ. ಈಗ ಕುಗ್ಗಿರೋ ಮನುಷ್ಯನ ಮತ್ತಷ್ಟು ಕುಗ್ಗಿಸಿದ್ರೆ ಫ್ಯಾನ್ಸ್ಗಳು ನೊಂದ್ಕೋತಾರೆ ಅನ್ನೋದು ನಿಮ್ಮದು ತಪ್ಪು, ತಪ್ಪು ಕಲ್ಪನೆ. ಮಕ್ಕೇ ಅದು ಖುಷಿ, ಇನ್ಸ್ಟಾಗ್ರಾಮ್ ಟ್ರೆಂಡೇ ಬ್ಲಾಸ್ಟ್ ಆಗೋಯ್ತು, ಟ್ರೆಂಡ್ ಬ್ರೇಕ್ ಅರೋದು. ಸಕ್ಕ ಟ್ರೆಂಡ್ ಆಗೋಯ್ತು ಫೋಟೋ ಮಾತ್ರ, ಮಸ್ತು ಅಂದರೆ ಬೇರೆ ಲೆವೆಲ್ ಫೋಟೋ ಅದು. ಅದು ಸ್ವ್ಯಾಗ್ ಇದೆಯಲ್ಲ ಅದು, ಕೆಲವು ಗತ್ತು ದೌಲತ್ತಲ್ಲಿ ಬದುಕ್ತವನೆ ಅಂತ ಹೇಳ್ತಿರಲ್ಲ, ನಿಮ್ಮಪ್ಪನ ದುಡ್ಡಲ್ಲಿ ಶೋಕಿ ಮಾಡ್ತಾ ಇಲ್ಲ ರೀ, ಸ್ವಂತ ದುಡ್ಡಲ್ಲಿ ಶೋಕಿ ಮಾಡ್ತಾ ಇರೋದವರು. ಹಾಂ, ನೀವು ಇನ್ನೂ ಹೇಳ್ಬೇಕಂದ್ರೆ ಅವರಿಂದ ನೀವುಗಳು ಮಾಡ್ದೇ ಇರೋದಿಲ್ಲಿ ಮೀಡಿಯಾಗಳು. ಹಾಂ, ಅವ್ರ ಹೆಸರು ಎತ್ಕೊಂಡು ದಯವಿಟ್ಟು ಅಪಪ್ರಚಾರ ಮಾಡಬೇಡ್ರಿ, ಪ್ರಚಾರ ಮಾಡಿರಿ. ಒಳ್ಳೆ ವಿಚಾರ ಏನಿದೆ, ಅವ್ರು ಇದಾರಾ, ಅಲ್ಲಿ ಹೆಂಗಿದ್ದಾರೆ ಅದನ್ನ ಹೇಳ್ರಿ. ಅದನ್ನ ಬಿಟ್ಟು ಕಾಲು ಮುಗಿತಾರೆ, ಕೈಯಲ್ಲಿ ಸಿಗರೇಟ್ ಬೇಡ್ತಾರೆ, ಅದು ಬೇಡ್ದಾರೆ ಇದು ಬೇಡ್ತಾರೆ, ಏನು ಕೆ ತಪ್ಪು ಅದು ಮಾಡಬೇಡ್ರಿ ದಯವಿಟ್ಟು. ನಂದೊಂದು ಮನವಿ, ಎಲ್ಲರಿಗೂ ರೆಸ್ಪೆಕ್ಟ್ ಕೊಟ್ಟೇ ಕೊಡ್ತೀನಿ ನಾನು ದಯವಿಟ್ಟು. ಬೇರೆ ಆ್ಯಕ್ಟರ್ಸ್ ಬಗ್ಗೆ ನನಗೆ ಗೊತ್ತಿಲ್ಲ ಅದು, ಬಟ್ ಇಲ್ಲಿ ಪಟಾಕಿಗಳು ಸಿಡಿಸ್ತಾರೆ, ನಿಮಿಷ ನಿಮಿಷ ಪಟಾಕಿ ಹೊಡಿದಾರೆ ಬಂದ್ಬಿಟ್ಟು. ಅಲ್ಲೂ ಅಷ್ಟೇ ನೋಡ್ರಿ, ಕಿರಿಸ್ತಾರೆ ಸುಮ್ಮನೆ. ನಿಮ್ಮ ಫಿಲಮಲ್ಲಿ ಸೌಂಡೇ ಗೊತ್ತು, ಸೇಮ್ ಸೌಂಡೇ ಕೇಳಿಸ್ತಾ ಇಲ್ಲ, ಎಲ್ಲ ಫ್ಯಾನ್ಸ್ ಸೌಂಡ್ಗಳೇ. ದಿಬಾಸ್ ದಿಬಾಸ್ ಅಷ್ಟೇ.